पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ 9844164416 ನಮಸ್ಕಾರ ಎಲ್ರಿಗೂ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಮಲಕ್ಕಿ ಏಕಾದಶಿಯ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೀನಿ ವಿಡಿಯೋದಲ್ಲಿ ಅಮಲಕ್ಕಿ ಏಕಾದಶಿಯ ವಿಶೇಷತೆಗಳು ಏನು ಪದ್ಮ ಪುರಾಣಗಳಲ್ಲಿ ಅಮಲಕ್ಕಿ ಏಕಾದಶಿಯ ಮಹತ್ವವನ್ನು ಹೇಗೆ ಕೊಟ್ಟಿದ್ದಾರೆ ಏನನ್ನು ಮಾಡಬೇಕು ಯಾವ ಸ್ತೋತ್ರ ಪಾರಾಯಣದಿಂದ ನಾವು ಸಂಪತ್ತನ್ನು ಗಳಿಸಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಶುಕ್ಲ ಪಕ್ಷದ ಅಂದರೆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ 11ನೇ ದಿನವನ್ನು ನಾವು ಏಕಾದಶಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಬಾರಿ ಮಾರ್ಚ್ 3ನೇ ತಾರೀಕು ಶುಕ್ರವಾರ ಏಕಾದಶಿ ಇರುವಂಥದ್ದು ಪುನರ್ವಸು ನಕ್ಷತ್ರ ಸೌಭಾಗ್ಯ ಯೋಗದಲ್ಲಿ ಈ ಬಾರಿಯ ಒಂದು ಏಕಾದಶಿ ನಮಗೆ ಪ್ರಾಪ್ತಿಯಾಗಿದೆ ಶುಕ್ರವಾರ ಸೌಭಾಗ್ಯ ಯೋಗ ಅನ್ನುವಂಥದ್ದು ಇರೋದ್ರಿಂದ ಬಹಳಷ್ಟು ಮಹತ್ವವನ್ನು ಹೊಂದಿರುವಂಥದ್ದು ಈ ಏಕಾದಶಿ ಈ ಏಕಾದಶಿಯ ಆಚರಣೆ ಮಾಡಿದಂಥವರಿಗೆ ನಿಶ್ಚಯವಾಗಿ ಫಲಗಳು ಸಿಗುತ್ತೆ ಅನ್ನುವಂಥದ್ದು ಅಂಥ ಒಂದು ಮಹಾಯೋಗ ಈ ಸೌಭಾಗ್ಯ ಯೋಗ ಅನ್ನುವಂಥದ್ದು ಅದು ವಿಶೇಷವಾಗಿ ಶುಕ್ರವಾರ ಬಂದಿರುವಂಥದ್ದು ನಿಮಗೆ ಬಹಳಷ್ಟು ಅದೃಷ್ಟವನ್ನು ನೀಡುತ್ತೆ ಈ ಬಾರಿಯ ಏಕಾದಶಿಯನ್ನು ನಾವು ಶುಕ್ರವಾರ ಆಚರಣೆ ಮಾಡ್ತಾ ಇದ್ದೀವಿ ಗುರುವಾರ ದಶಮಿಯನ್ನು ಆಚರಣೆ ಮಾಡ್ತೀವಿ ಶನಿವಾರ ದ್ವಾದಶಿ ಅಂದರೆ ಪಾರಣೆಯನ್ನು ಆವತ್ತು ನಾವು ಮಾಡ್ತೀವಿ ಈಗಾಗಲೇ ನಿಮ್ಮೆಲ್ಲರಿಗೂ ನಾನು ಏಕಾದಶಿ ಆಚರಣೆಯನ್ನು ಹೇಗೆಲ್ಲ ಮಾಡಬೇಕು ಅಂತ ನಾನು ಸಂಕ್ಷಿಪ್ತವಾಗಿ ಪ್ರತಿ ಏಕಾದಶಿಯಲ್ಲೂ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದೇ ರೀತಿ ಈ ಅಮಲಕ್ಕಿ ಏಕಾದಶಿಯ ವ್ರತಾಚರಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಮಲಕ್ಕಿ ಅಂತ ಹೇಳಿದ್ರೆ ನೆಲ್ಲಿಕಾಯಿ ಅಂತ ಹೇಳಿ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳಿ ಬೆಟ್ಟದ ನೆಲ್ಲಿಕಾಯಿಯಿಂದ ಈ ಒಂದು ಅಮಲಕ್ಕಿ ಏಕಾದಶಿಯನ್ನು ಮಾಡುವಂಥದ್ದು ಅಥವಾ ಆಮಲಕ್ಕಿ ಏಕಾದಶಿ ಅಂತ ಕೂಡ ಕೆಲವೊಂದು ಕಡೆ ಕರೀತಾರೆ ಇದನ್ನು ಅದನ್ನು ಮಾಡುವಂಥದ್ದು ಬಹಳಷ್ಟು ಶ್ರೇಷ್ಠ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳಿದ ತಕ್ಷಣ ಪಟ್ ಅಂತ ನೆನಪಾಗುವಂಥದ್ದು ನಮಗೆ ನಮ್ಮ ಚಿನ್ನದ ನೆಲ್ಲಿಕಾಯಿಗಳು ಪ್ರಾಪ್ತಿ ಮಾಡಿದಂತಹ ಕನಕದಾರ ಸ್ತೋತ್ರ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೀನಿ ನಿಮ್ಮ ಮನೆಯಲ್ಲಿ ಕಷ್ಟ ಇದೆ ನೋವಿದೆ ಅನ್ನೋದಾದರೆ ಪ್ರತಿ ದಿನವೂ ಕೂಡ ಕನಕದಾರ ಸ್ತೋತ್ರ ಪಾರಾಯಣವನ್ನು ಮಾಡಿ ನೋಡಿ ನಿಮ್ಮ ಕಷ್ಟಗಳು ಹೇಗೆ ದೂರ ಆಗುತ್ತೆ ಅಂತ ಹೇಳಿ ಆರ್ಥಿಕವಾಗಿ ಯಾರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ ಅವರು ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಸಂಜೆ ಕನಕದಾರ ಸ್ತೋತ್ರವನ್ನು ಮನೆಯಲ್ಲಿ ಪಾರಾಯಣವನ್ನು ಮಾಡಿ ನಿಜವಾಗಲೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟು ಬದಲಾಗುತ್ತೆ ಅನ್ನುವಂಥದ್ದು ನೀವೇ ಊಹೆಯನ್ನು ಮಾಡದೇ ಇರುವಂಥ ರೀತಿ ನೋಡ್ತೀರಾ ಅಷ್ಟು ಮಹತ್ವ ಇರುವಂಥದ್ದು ಆ ಕನಕದಾರ ಸ್ತೋತ್ರ ಮಹಾಲಕ್ಷ್ಮಿಯ ಒಂದು ಪ್ರಿಯವಾದಂತಹ ಸ್ತೋತ್ರ ಕನಕದಾರ ಸ್ತೋತ್ರ ಅನ್ನುವಂಥದ್ದು ಮೊದಲನೇದಾಗಿ ಈ ಅಮಲಕ್ಕಿ ಏಕಾದಶಿಯನ್ನು ಎಲ್ಲ ಕಡೆಯೂ ಆಚರಣೆ ಮಾಡುವಂಥದ್ದು ಈ ಅಮಲಕ್ಕಿ ಏಕಾದಶಿ ಆಚರಣೆಯಿಂದ ನಮಗೆ ಸಮೃದ್ಧಿ ಪ್ರಾಪ್ತಿಯಾಗತ್ತೆ ಸಂತೋಷ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತೀವಿ ಈ ನೆಲ್ಲಿಕಾಯಿ ಹಣ್ಣನ್ನು ನಾವು ಅವತ್ತಿನ ದಿನ ಮಹಾವಿಷ್ಣುವಿಗೆ ನೈವೇದ್ಯವಾಗಿ ಇಡುವಂಥದ್ದು ನಮಗೆ ಆರೋಗ್ಯ ಸಂಪತ್ತು ಸಮೃದ್ಧಿ ಎಲ್ಲವನ್ನ ಭಗವಂತ ಕರುಣಿಸ್ತಾನೆ ಅನ್ನುವಂಥದ್ದು ಅದರ ಜೊತೆಗೆ ನಾವು ನೆಲ್ಲಿಕಾಯಿಯಿಂದ ದೀಪವನ್ನು ತಯಾರು ಮಾಡಿ ನಾವು ಅವತ್ತು ದೇವರಿಗೆ ಆರತಿಯನ್ನು ಮಾಡುವಂಥದ್ದು 5 ನೆಲ್ಲಿಕಾಯಿಗಳನ್ನು ತಗೊಂಡು ಅದರ ಒಳಗಡೆ ನೀವು
ಕೊರಿಬೇಕು ಅಂದರೆ ಒಂದು ಸ್ಪೂನ್ನ ಸಹಾಯದಿಂದ. ಈ ನಾವು ತುಳಸಿ ಹಬ್ಬದಲ್ಲಿ ನೆಲ್ಲಿಕಾಯಿ ದೀಪ ಹಚ್ತೀವಲ್ಲ, ಅದೇ ರೀತಿ ನಾವು ನೆಲ್ಲಿಕಾಯಿಯಿಂದ ದೀಪವನ್ನು ತಯಾರು ಮಾಡಿಕೊಂಡು ಅವತ್ತು ಭಗವಂತನಿಗೆ ನೆಲ್ಲಿಕಾಯಿ ದೀಪದಿಂದ ಆರತಿಯನ್ನು ಮಾಡುವಂಥದ್ದು ಬಹಳ ವಿಶೇಷ ಫಲವನ್ನು ನೀಡುವಂಥದ್ದು ಈ ಅಮಲಕಿ ಏಕಾದಶಿಯಲ್ಲಿ. ಇನ್ನು ಭಗವಂತನಿಗೂ ಕೂಡ ನಾವು ನೆಲ್ಲಿಕಾಯಿಯನ್ನು ಆ ನೆಲ್ಲಿಕಾಯಿಯನ್ನೇ ನಾವು ನೈವೇದ್ಯವಾಗಿ ಇಡಬಹುದು, ಅಥವಾ ನೆಲ್ಲಿಕಾಯಿಯಿಂದ ತಯಾರಿಸಿದಂತಹ ಖಾದ್ಯಗಳನ್ನು ನೈವೇದ್ಯವಾಗಿ ಭಗವಂತನಿಗೆ ನೀಡಬಹುದು. ಈ ರೀತಿ ಅಮಲಕಿ ಏಕಾದಶಿಯನ್ನು ನಾವು ಆಚರಣೆಯನ್ನು ಮಾಡುವಂಥದ್ದು. ಅಮಲಕಿ ಏಕಾದಶಿಯ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ ಎರಡು ಕಥೆಗಳನ್ನು ನಾನು ತಿಳಿಸ್ಕೊಡ್ತೀನಿ. ಒಂದು, ರಾಜ ಮಧಾಂತನು ಒಮ್ಮೆ ದಧೀಚಿ ಎಂಬಂತಹ ಋಷಿಯನ್ನು ಭೇಟಿಯಾಗಿ ತನ್ನ ಸಮಸ್ಯೆಗಳನ್ನು ತೋಡ್ಕೊಳ್ತಾರೆ ಋಷಿಯ ಬಳಿ. ಅದಕ್ಕೆ ಸಮಾಧಾನ ನೀಡುವಂತೆ ಪ್ರಾರ್ಥನೆಯನ್ನು ಮಾಡ್ತಾರೆ ಋಷಿಗಳ ಹತ್ರ. ಆಗ ರಾಜನಿಗೆ ಋಷಿಗಳು ಹೇಳ್ತಾರಂತೆ, ನಿನ್ನ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಒಂದು ಏಕಾದಶಿ ವ್ರತವನ್ನು ನೀನು ಆಚರಣೆ ಮಾಡಬೇಕು, ಆ ಏಕಾದಶಿಯೇ ಅಮಲಕಿ ಏಕಾದಶಿ ಅಂತ ಹೇಳಿ ಹೇಳ್ತಾನೆ. ಆಗ ಆ ಋಷಿಗಳ ಸಲಹೆಯಂತೆ ರಾಜ ಅಮಲಕಿ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾನೆ. ಆ ಏಕಾದಶಿಯನ್ನು ಆಚರಣೆ ಮಾಡಿದಂತಹ ಫಲವಾಗಿ ತನ್ನ ಶತ್ರುಗಳನ್ನು ಸೋಲಿಸಿ ತನ್ನ ರಾಜ್ಯಕ್ಕೆ ಶಾಂತಿ ಮತ್ತು ಸಮೃದ್ಧಿಯನ್ನು ತರೋದಕ್ಕೆ ಸಾಧ್ಯವಾಗುತ್ತೆ ಆ ರಾಜನಿಗೆ ಅನ್ನುವಂಥದ್ದು. ಇನ್ನು ಮತ್ತೊಂದು ಕಡೆ ಪದ್ಮ ಪುರಾಣಗಳಲ್ಲಿ ಅಮಲಕಿ ಏಕಾದಶಿಯ ಬಗ್ಗೆ ವಿವರಣೆಯನ್ನು ನೀಡುತ್ತಾರೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಈ ಅಮಲಕ ಏಕಾದಶಿಯನ್ನು ಮಹಿಮೆಯನ್ನು ಪದ್ಮ ಪುರಾಣಗಳಲ್ಲಿ ತಿಳಿಸ್ತಾ ಇದ್ದಾರೆ. ಈ ಪವಿತ್ರ ವ್ರತಾಚರಣೆಯಿಂದ ನಮಗೆ ವಿಷ್ಣು ಲೋಕ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದು. ಮಹಾಪಾಪಹಾರಿಣಿಯಾದಂಥ ಬೆಟ್ಟದ ನೆಲ್ಲಿಕಾಯಿ ವೃಕ್ಷ ಅಂತ ಹೇಳ್ತಾರೆ. ಅಂದರೆ ಅಮಲಕ್ಕಿ ಎಂಬುವಂಥದ್ದು ಮಹಾಪಾಪಹಾರಿಣಿಯಾದಂಥ ಬೆಟ್ಟದ ನೆಲ್ಲಿಕಾಯಿಯ ವೃಕ್ಷ ಅನ್ನುವಂಥದ್ದು. ಈ ಬೆಟ್ಟದ ನೆಲ್ಲಿಕಾಯಿಯ ವೃಕ್ಷ ಹೇಗೆ ಉದ್ಭವ ಆಯಿತು ಅನ್ನೋದಕ್ಕೆ ಮಹಾವಿಷ್ಣು ಒಮ್ಮೆ ಉಗುಳುತ್ತಾರಂತೆ. ಅವರ ಬಾಯಿಯಿಂದ ಬಂದಂತಹ ಹುಣ್ಣಿಮೆ ಚಂದ್ರಕಾಂತಿಯಂತಹ ಒಂದು ಬಿಂದು ಪ್ರಕಟವಾಗಿ ಅದು ಭೂಮಿ ಮೇಲೆ ಬಿದ್ದಾಗ ಅಮಲಕಿ ಅನ್ನುವಂಥ ಒಂದು ವೃಕ್ಷ ಉದ್ಭವ ಆಯಿತು. ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಗಿಡ ಉದ್ಭವ ಆಯಿತು ಅನ್ನುವಂಥದ್ದು ಹೇಳಲಾಗುತ್ತೆ. ಒಮ್ಮೆ ದೇವತೆಗಳು ಈ ವೃಕ್ಷದ ಬಳಿ ಬಂದಾಗ ಆ ವೃಕ್ಷವು ಯಾವುದೆಂದು ತಿಳಿಯದೆ ಆಶ್ಚರ್ಯಚಕಿತರಾಗ್ತಾರೆ. ಆಗ ಆಕಾಶವಾಣಿಯಾಗಿ ಅದು ಎಲ್ಲ ಪಾಪಹಾರಿಣಿಯಾದಂಥ ಹಾಗೂ ವಿಷ್ಣುವಿಗೆ ಪ್ರಿಯವಾದಂಥ ಅಮಲಕಿ ವೃಕ್ಷ ಅಂತ ಹೇಳಿ ತಿಳಿಯುತ್ತೆ. ಫಾಲ್ಗುಣ ಮಾಸದ ಈ ಶುಕ್ಲ ಪಕ್ಷದಲ್ಲಿ ವಿಶೇಷವಾಗಿ ಅಮಲಕಿ ಏಕಾದಶಿ ಈ ಪುಷ್ಯ ನಕ್ಷತ್ರದಿಂದ ಕೂಡಿದಂತಹ ದ್ವಾದಶಿ ತಿಥಿಯೆಂದು ಬಂದರೆ ಅದು ಮಹಾಪುಣ್ಯ ಅಂತ ಹೇಳಲಾಗುತ್ತೆ ಈ ಪದ್ಮಪುರಾಣದಲ್ಲಿ. ಸೊ ಅಂದಿನ ದಿನ ನಾವು ಪದ್ಮಪುರಾಣದ ಪ್ರಕಾರ ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡೋದಾದರೆ ಏಕಾದಶಿಯಂದು ನಿರಾಹಾರಿಯಾಗಿದ್ದು ಸ್ನಾನಾನಂತರ ನೆಲ್ಲಿಕಾಯಿ ವೃಕ್ಷದ ಬಳಿ ನಾವು ಒಂದು ಪೂಜೆಯನ್ನು ಮಾಡುವಂಥದ್ದು. ವೃಕ್ಷದ ಸುತ್ತವೂ ಕೂಡ ಶುದ್ಧೀಕರಣವನ್ನು ಮಾಡಿ ಮಂತ್ರಸಹಿತವಾಗಿ ಜಲ ತುಂಬಿದ ಕಳಸ ಸ್ಥಾಪನೆಯನ್ನು ಮಾಡಿ ಆ ಕಳಸವನ್ನು ನಾವು ಪಂಚರತ್ನಗಳನ್ನು ಆ ಕಳಸದಲ್ಲಿ ಹಾಕುವಂಥದ್ದು. ವಿಧ್ಯಕ್ತವಾಗಿ ಪೂಜೆಯನ್ನು ಮಾಡಬೇಕು ಅಂತ ಹೇಳುತ್ತೆ. ಕಳಸದ ಮೇಲೆ ಒಂದು ಪಾತ್ರೆಯಲ್ಲಿ ಭತ್ತದ ಅರಳನ್ನು ತುಂಬಿ ಅದರ ಮೇಲೆ ಪರಶುರಾಮನ ಒಂದು ಪ್ರತಿಮೆಯನ್ನು ಇಟ್ಟು ಮಂತ್ರಸಹಿತವಾಗಿ ಆ ವಿಗ್ರಹಕ್ಕೆ ಅಂಗಾಂಗ ಪೂಜೆ ಅರ್ಘ್ಯಗಳನ್ನು ಅರ್ಪಣೆಯನ್ನು ಮಾಡಬೇಕು. ಅಂದು ರಾತ್ರಿ ಹರಿಕೀರ್ತನೆಯಿಂದ ಜಾಗರಣೆಯನ್ನು ಮಾಡಿ ಬೆಳಗ್ಗೆ ಸ್ನಾನಾನಂತರ ಪುನಃ ಪೂಜೆ ನೈವೇದ್ಯ ಆರತಿ ಮಾಡಿ ಆ ಕಳಸ ವಿಗ್ರಹ ಒಂದು ಜೊತೆ ಚಪ್ಪಲಿ ಛತ್ರ ವಸ್ತ್ರಾದಿಗಳನ್ನು ದಾನವಾಗಿ ಕೊಡಬೇಕು ಬ್ರಾಹ್ಮಣರಿಗೆ ಅಂತ ಹೇಳ್ತಾರೆ. ಈ ವೃಕ್ಷಕ್ಕೆ ನಮಸ್ಕಾರ ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸುವಂಥದ್ದು. ದಕ್ಷಿಣಾದಿಗಳ ನಂತರ ಕುಟುಂಬ ಸಹಿತ ಸ್ವಯಂ ಭೋಜನಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿ ಶಾಸ್ತ್ರೋಕ್ತವಾಗಿ ಮಾಡಿದಂತಹ ಪೂಜೆ ಸಕಲ ಪಾಪಗಳನ್ನು ನಶಿಸಿ ಸದ್ಗತಿಯನ್ನು ನೀಡುತ್ತೆ ಅನ್ನುವಂಥದ್ದು. ಸೊ ಇದನ್ನು ಯಾರೆಲ್ಲ ನೆಲ್ಲಿಕಾಯಿ ವೃಕ್ಷದ ಬಳಿ ಮಾಡೋದಕ್ಕಾಗಲ್ಲ ಅವರು ಮನೆಯಲ್ಲೂ ಕೂಡ ಇದನ್ನು ಮಾಡಬಹುದು. ಒಂದು ಕಳಸಕ್ಕೆ ಜಲವನ್ನು ತುಂಬಿ ಆ ಕಳಸಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅದರ ಮೇಲೆ ಒಂದು ಪಾತ್ರೆ ಅಥವಾ ಒಂದು ತಟ್ಟೆಯಲ್ಲಿ ಭತ್ತದ ಅರಳನ್ನು ತುಂಬಿ ಅದರ ಮೇಲೆ ರಾಮನ ವಿಗ್ರಹವನ್ನು ಇಟ್ಟು ಆ ವಿಗ್ರಹಕ್ಕೆ ಅಂಗಾಂಗ ಪೂಜೆಗಳನ್ನು ಅರ್ಘ್ಯಗಳನ್ನು ಸಮರ್ಪಣೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಹರಿಕೀರ್ತನೆಗಳನ್ನು ಪಾರಾಯಣ ಮಾಡಿ ಆ ದಿನ ನಿರಾಹಾರಿಯಾಗಿದ್ದು ಮಾರನೆಯ ದಿನ ದ್ವಾದಶಿಯಲ್ಲಿ ಪಾರಣೆಯನ್ನು ಮಾಡಿ ಅಂದಿನ ದಿನ ನೀವು ವಿಗ್ರಹ ಆ ಕಳಸ ಪೂಜೆ ಮಾಡಿದಂತಹ ಕಳಸ ವಿಗ್ರಹ ಒಂದು ಜೊತೆಯ ಚಪ್ಪಲಿ ಛತ್ರ ವಸ್ತ್ರಾದಿಗಳನ್ನು ಬ್ರಾಹ್ಮಣರಿಗೆ ಸೂಕ್ತ ಬ್ರಾಹ್ಮಣರಿಗೆ ದಾನವಾಗಿ ಕೊಡುವಂಥದ್ದು. ನಿಮಗೆ ಖಂಡಿತವಾಗಲೂ ನಿಮ್ಮ ಸಕಲ ಪಾಪಗಳನ್ನು ನಶಿಸಿ ಸದ್ಗತಿಯನ್ನು ನೀಡುತ್ತೆ ಅಂತ ಹೇಳುತ್ತೆ ಪದ್ಮಪುರಾಣದಲ್ಲಿ. ಹೀಗೆ ಅಮಲಕಿ ಏಕಾದಶಿಯ ಬಗ್ಗೆ ತಿಳ್ಕೊಂಡ್ವಿ. ಇನ್ನು
ಸ್ತೋತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾವ ಸ್ತೋತ್ರವನ್ನು ನಾವು ಅಂದು ಪಾರಾಯಣವನ್ನು ಮಾಡಬೇಕು ಅಂತ ಹೇಳಿ ನಾನೀಗಾಗಲೇ ನಿಮಗೆ ಹೇಳಿದೆ. ಸಾಕಷ್ಟು ಬಾರಿ ನಾನು ನಿಮಗೆ ಲಕ್ಷ್ಮೀ ಕನಕದಾರ ಸ್ತೋತ್ರದ ಒಂದು ಸ್ತೋತ್ರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ನಮ್ಮ ಹಣದ ಸಮಸ್ಯೆಯಿಂದ ನಾವು ಮುಕ್ತರಾಗಬೇಕು ಅಂದರೆ ಕನಕದಾರ ಸ್ತೋತ್ರವನ್ನು ಮನೆಯಲ್ಲಿ ಪಾರಾಯಣ ಮಾಡಬೇಕು. ಬೆಳಗ್ಗೆ ಸಂಜೆ ಕನಕದಾರ ಸ್ತೋತ್ರವನ್ನು ಪ್ರತಿ ದಿನ ನೀವು ಪಾರಾಯಣ ಮಾಡಿ ಸ್ನೇಹಿತರೆ, ನಾಳೆಯಿಂದಾನೇ ನೀವು ಈ ಕನಕದಾರ ಸ್ತೋತ್ರವನ್ನು ಬೆಳಗ್ಗೆನೇ ಎದ್ದು ನೀವು ಈ ಬ್ರಾಹ್ಮಿ ನಕ್ಷತ್ರ ಅಥವಾ ಬ್ರಾಹ್ಮಿ ಸಮಯ ಅಂತ ನಾವು ಏನು ಹೇಳ್ತೀವಿ, ಆ ಬ್ರಾಹ್ಮಿ ಸಮಯದಲ್ಲಿ ನೀವು ಬ್ರಹ್ಮ ಸಮಯದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಈ ಒಂದು ಕನಕದಾರ ಸ್ತೋತ್ರವನ್ನು ನೀವು ಪಾರಾಯಣ ಮಾಡುವಂಥದ್ದು. ಮುಸ್ಸಂಜೆ ದೀಪ ಹಚ್ಚಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುವಂತಹ ಸಮಯದಲ್ಲಿ ನೀವು ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡುವಂಥದ್ದು. ಈ ರೀತಿ ಮಾಡಿದಾಗ ನಿಮ್ಮ ಮನೆಗೆ ಸಂಪತ್ತನ್ನು ಕರುಣಿಸ್ತಾಳೆ ತಾಯಿ ಅಂತ ಹೇಳಿ. ಯಾಕಂದರೆ ಕನಕದಾರ ಒಂದು ಸ್ತೋತ್ರ ಏನಿದೆ, ಈ ಸಂಪತ್ತಿನ ಅಧಿದೇವತೆಯಾದಂತಹ ಮಹಾಲಕ್ಷ್ಮಿಗೆ ಸಮರ್ಪಿತವಾದಂತಹ ಒಂದು ಸ್ತೋತ್ರ ಅನ್ನುವಂಥದ್ದು. ಕನಕದಾರ ಸ್ತೋತ್ರವನ್ನು ವಿಶೇಷವಾಗಿ ನೀವು ಮನೆಯಲ್ಲಿ ಪಾರಾಯಣ ಮಾಡೋದ್ರಿಂದಾನೇ ಎಷ್ಟೊಂದು ನಮ್ಮ ಕಷ್ಟಗಳು ಪರಿಹಾರವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಅಮಲಕ್ಕಿ ಏಕಾದಶಿಯ ದಿನ ಈ ಕನಕದಾರ ಸ್ತೋತ್ರವನ್ನು ನೀವು ಪಾರಾಯಣವನ್ನು ಮಾಡೋದ್ರಿಂದ ಖಂಡಿತವಾಗಲೂ ನಿಮ್ಮ ಕಷ್ಟಗಳು ನಾಶವಾಗಿ ನಿಮಗೆ ಸುಖ ಸಂಪತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು. ನಾವು ಕನಕದಾರ ಸ್ತೋತ್ರದ ಬಗ್ಗೆ ಒಂದೇ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋದಾದರೆ, ಆದಿ ಶಂಕರಾಚಾರ್ಯರು ಈ ಕನಕದಾರ ಸ್ತೋತ್ರವನ್ನು ರಚನೆಯನ್ನು ಮಾಡಿದ್ರು ಅಂತ ಹೇಳ್ತೀವಿ. ಒಮ್ಮೆ ಶಂಕರಾಚಾರ್ಯರು ಏನೂ ಇಲ್ಲದ ಒಂದು ಬಡ ಹುಡುಗಿಯ ಕೈಯಿಂದ ಭಿಕ್ಷೆಯನ್ನು ಕೇಳ್ತಾರೆ. ತನ್ನ ಬಳಿ ಭಿಕ್ಷೆ ನೀಡೋದಕ್ಕೆ ಏನೂ ಇರದ ಆ ಹುಡುಗಿ ಧಾನವಾಗಿ ತನ್ನ ಬಳಿಯಲ್ಲಿ ಇದ್ದಂಥ ಒಂದು ನೆಲ್ಲಿಕಾಯಿಯನ್ನು, ಬೆಟ್ಟದ ನೆಲ್ಲಿಕಾಯಿಯನ್ನು ಶಂಕರಾಚಾರ್ಯರಿಗೆ ನೀಡ್ತಾಳಂತೆ. ಆಗ ಶಂಕರಾಚಾರ್ಯರು ಆ ಹುಡುಗಿಯ ಮಾನವೀಯತೆಗೆ ಪ್ರಭಾವಿತರಾಗಿ ಶಂಕರಾಚಾರ್ಯರು ಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದಕ್ಕೆ ಆ ಸ್ಥಳದಲ್ಲೇ ನಿಂತು ಕನಕದಾರ ಸ್ತೋತ್ರವನ್ನು ರಚನೆಯನ್ನು ಮಾಡಿ ಶಂಕರಾಚಾರ್ಯರಿಗೆ ಆ ಲಕ್ಷ್ಮಿ ಒಲಿದು ಕನಕದಾರ ಸ್ತೋತ್ರವನ್ನು ಕೇಳುತ್ತಿದ್ದಂತೆ ಆಕಾಶದಿಂದ ಚಿನ್ನದ ನೆಲ್ಲಿಕಾಯಿಯನ್ನು ಸುರಿಸಿ ಆ ಒಂದು ಬಡತನವನ್ನು ದೂರ ಮಾಡಿದ್ರು ಅಂತ ಹೇಳ್ತಾರೆ. ಬಡತನವನ್ನು ದೂರ ಮಾಡೋದಕ್ಕೆ ಇರುವಂತಹ ಏಕೈಕ ಒಂದು ಸ್ತೋತ್ರ ಅನ್ನೋದಾದರೆ ಅದು ಕನಕದಾರ ಸ್ತೋತ್ರ. ಈ ರೀತಿ ಬಡತನವನ್ನು ದೂರ ಮಾಡುವಂಥ ಶಕ್ತಿ ಈ ಕನಕದಾರ ಸ್ತೋತ್ರಕ್ಕಿದೆ. ಈಗಾಗಲೇ ನಾನು ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡಿ ನನ್ನ ವಿಡಿಯೋದಲ್ಲಿ ಅಂದರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತ ಆ ಲಿಂಕನ್ನು ನಾನು ಕೊಡ್ತೀನಿ. ನಾಳೆ ಯಾರಿಗೆ ಕನಕದಾರ ಸ್ತೋತ್ರ ಹೇಳೋದಕ್ಕಾಗಲ್ಲ ಅವರು ಆ ಸ್ತೋತ್ರವನ್ನು ಕೇಳಿ ಅಕ್ಷತೆಯನ್ನು ನೀವು ಹಾಕಿದ್ರೆ ಸಾಕು. ಭಗವಂತನ ಮುಂದೆ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡ್ರೆ ಸಾಕು. ಪಾರಾಯಣ ಮಾಡುವಂಥವರಿಗೆ ಡಿಸ್ಕ್ರಿಪ್ಷನಲ್ಲಿ ಬರೆದು ಹಾಕ್ತೀನಿ, ತಾವು ಅದನ್ನು ನೋಡಿಕೊಂಡು ನಾಡಿದ್ದು ಪಾರಾಯಣವನ್ನು ಮಾಡಿ. ತುಂಬ ಸರಳವಾದಂಥ ಒಂದು ಕನಕದಾರ ಸ್ತೋತ್ರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸ್ವಲ್ಪ ನನ್ನ ಮಾತು ಸ್ವಲ್ಪ ತಬ್ಬಿಬ್ಬಾದಂಗೆ ಅಥವಾ ಏನೋ ಒಂದು ರೀತಿ ವಿಶೇಷವಾಗಿ ಕೇಳಿಸಿರಬಹುದು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನನಗೆ ಸ್ವಲ್ಪ ಹೆಲ್ತ್ ಸರಿಗಿಲ್ಲದೆ ಇರೋ ಕಾರಣ ನನ್ನ ಕೈಯಲ್ಲಿ ವಿಡಿಯೋ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬೋದು. ನನಗೆ ಸ್ವಲ್ಪ ಮಾತಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ. ಹಾಗಿದ್ರೂ ಕೂಡ ನಾನು ನಿಮಗೆ ಏಕಾದಶಿಯ ಮಹತ್ವವನ್ನು ತಿಳಿಸ್ಬೇಕು. ಯಾಕಂದರೆ ಅಮಲಕ್ಕಿ ಏಕಾದಶಿಯಿಂದ ವಿಶೇಷವಾಗಿ ಅನುಗ್ರಹವನ್ನು ಪಡಿಬಹುದು, ನಾವು ನಮ್ಮ ಕಷ್ಟಗಳನ್ನು ದೂರ ಮಾಡ್ಕೋಬಹುದು ಅನ್ನುವಂಥದ್ದು. ಆ ವಿಡಿಯೋ ನಿಮಗೆ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ಏನಾದರೂ ಮಧ್ಯ ಸಣ್ಣ ಪುಟ್ಟ ತಪ್ಪುಗಳೇನಾದರೂ ಆಗಿದೆ ಅಥವಾ ಮಿಸ್ಟೇಕ್ಗಳೇನಾದರೂ ನಿಮಗೆ ಕೇಳಿಸಿದೆ ಅಂತಂದರೆ ದಯವಿಟ್ಟು ಮನಸ್ಸಿಗೆ ಹಾಕ್ಕೋಬೇಡಿ ಅದನ್ನು. ಯಾಕಂದರೆ ನನ್ನ ಕೈಯಲ್ಲಿ ವಿಡಿಯೋ ಕೂಡ ನಿಮಗೆ ಇವತ್ತು ಮಾಡಲಿಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಆದರೂ ಕೂಡ ನಾನು ನಿಮಗೆ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಯಾರು ಕೂಡ ಮನಸ್ಸಿಗೆ ಹಾಕ್ಕೊಂಡು ಕಮೆಂಟನ್ನು ಮಾಡಬೇಡಿ ಅಂತ ಹೇಳ್ತಾ ಈ ಮೂಲಕ ಸ್ತೋತ್ರವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸಂಕಲ್ಪ ಸ್ತೋತ್ರವನ್ನು ಸಪ್ರೇಟಾಗಿ ನಾಳೆ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ. ತಮ್ಮೆಲ್ಲರಿಗೂ ನಮಸ್ಕಾರ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ಹೋಗಿ ಬರಲಾ ಸ್ನೇಹಿತರೆ.